ಡ್ಯಾಡಿ, ನಾನು ಹೊರಗೆ ಹೋಗಿ ಆಫೀಸ್ ಅನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ಸರಿ. ಅಯ್ಯೋ, ನೀವು ಊಟ ಮಾಡಿ ಡ್ಯಾಡಿ, ನಾನು ಹೋಗ್ತೀನಿ. ಹೇ, ವೇದ, ನೀನೇನ್ ಮಾಡ್ತಿದ್ಯಾ ನಿನಗೆ ಅರ್ಥ ಆಗ್ತಿದ್ಯಾ? ನೀನ್ ಸ್ವಲ್ಪನೂ ಓಡಾಡಬಾರ್ದು, ಮನೆಯಲ್ಲೇ ಇರಬೇಕು, ಪೂರ್ತಿಯಾಗಿ ರೆಸ್ಟ್ ತಗೋಬೇಕು. ಯಾವುದೇ ರೀತಿ ಸ್ಟ್ರೆಸ್ ಸ್ಟ್ರೈನು ಇರಬಾರ್ದು, ಮಾನಸಿಕವಾಗಿ ಕೂಡ ಯಾವುದೇ ತರದ ಒತ್ತಡನೂ ಇರಬಾರ್ದು. ನಿಲ್ಸಿ 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 ನಿಲ್ಸಿ, ನಿಲ್ಲಿಸದೆ ಮಾತಾಡಿದ್ರೆ ಆಯಾಸ ಆಗುತ್ತೆ, ಸ್ವಲ್ಪ ಗ್ಯಾಪ್ ಕೊಡಿ. ವೇದ, ನಿನಗೆಲ್ಲ ಜೋಕ್ ಅನ್ನಿಸ್ತಿದ್ಯಾ? ಏನಂದ್ರೆ, ನನ್ ಹೆಣ್ಣು, ಅದರಲ್ಲೂ ಡಾಕ್ಟರ್. ಚಿಲ್ಡ್ರನ್ ಡಾಕ್ಟರೇ ಆಗಿರ್ಬೋದು, ಆದ್ರೆ ಬೇಸಿಕ್ ನಾಲೆಡ್ಜ್ ನನಗೂ ಗೊತ್ತು. ಏನ್ ಗೊತ್ತು? ಏನ್ ಗೊತ್ತು ನಿನಗೆ? ಎಲ್ಲ ಗೊತ್ತು ಅಂದ್ಕೊಳ್ಳೋದು ಕೂಡ ಒಳ್ಳೇದಲ್ಲ ವೇದ. ಅರೆ, ತೃಪ್ತಿಯಾಗಿ ತಿಂತೀರಾ ಅಂತ ಊಟ ತಂದ್ರೆ ಇದೇನ್ರಿ ಗಲಾಟೆ? ಗಲಾಟೆನೆ ಮತ್ತೆ, ನಿನಗೆ ಹಾಗೆ ಅನ್ಸತ್ತೆ. ಅಲ್ಲ, ಡಾಕ್ಟರ್ ಏನ್ ಹೇಳಿದಾರೆ ಗೊತ್ತಾ ನಿನಗೆ? ಏನ್ ಹೇಳಿದ್ರು? ಯೂಟ್ರಸ್ ವೀಕ್ ಆಗಿದೆ, ಪ್ರೆಗ್ನೆನ್ಸಿ ನಿಲ್ಲೋದು ಕಷ್ಟ, ಜಾಗ್ರತೆಯಿಂದ ಇರಬೇಕು ಅಂತ ಹೇಳಿದ್ರ? ಮೆಂಟಲ್ ಸ್ಟ್ರೆಸ್ ಒಂದ್ ಸ್ವಲ್ಪನೂ ಆಗ್ಬಾರ್ದು ಅಂದ್ರು, ಅಷ್ಟೇ ತಾನೆ? ಇದೆಲ್ಲ ನಿನಗೆ ಹೇಗ್ ಗೊತ್ತು? ರಿಪೋರ್ಟ್ಸ್ ಟೆಸ್ಟ್ ಆದ್ಮೇಲೆ ಪೇಷಂಟ್ ಅದ್ ನನಗೆ ಕಳ್ಸಲ್ವಾ? ಮತ್ತೆ ನನ್ನ ಹತ್ರ ಆಲ್ಟರ್ನೇಟಿವ್ ನಂಬರ್ ನಿಮ್ ನಂಬರ್ ಕೊಟ್ಟಿದ್ದಕ್ಕೆ ನಿಮ್ಗೂ ಹೇಳಿರ್ತಾರೆ. ಮತ್ತೆ ಇದೆಲ್ಲ ಗೊತ್ತಿದ್ದು ಏನ್ ನೀನ್ ಹೀಗೆ? ಎಲ್ಲ ಗೊತ್ತು. ನೀವ್ ತಿಳ್ಕೋಬೇಕಾಗಿರೋದು ಒಂದೇ, ಯು ಆರ್ ಅನ್ಫಿಟ್ ಅಂದ್ರು, ನೀನು ತಾಯಿ ಆಗೋ ಅವಕಾಶನೇ ಇಲ್ಲ ಅಂದ್ರು. ಆದ್ರೆ ಪ್ರೆಗ್ನೆಂಟ್ ಆಗಿದ್ದೀನಿ ತಾನೆ? ಯಾವ ತರ ಕೇರ್ ತಗೊಂಡ್ರೆ ನನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ ಅಂತ ನನಗ್ ಗೊತ್ತು. ಆ ಜಾಗ್ರತೆಯನ್ನ ನಾನು ತಗೋತಿದ್ದೀನಿ. ನಿನ್ ಕಾನ್ಫಿಡೆನ್ಸ್? ಎಸ್, ನಂಬಿಕೆನೇ ಸರ್ವಬಲ, ಉಳಿದ ಬಲ ಮೆಡಿಸಿನ್ಸ್. ವೇದ, ನೀನಿಷ್ಟು ಅಡ್ವಾನ್ಸ್ಡ್ ಆಗಿದ್ಯಾ ಅಂತ ಗೊತ್ತಿಲ್ದಂಗೆ ನೀವಿದ್ದೀರಲ್ಲ, ಮತ್ತೆ ನನ್ಗೆ ಏನ್ ಟೆನ್ಷನ್? ಐ ಆಮ್ ಕೂಲ್. ನೀನಿಷ್ಟು ಸ್ಟಬನ್ ಆಗಿದ್ಯಾ ಅಂತಂದ್ರೆ ನನಗೆ ಅದಕ್ಕಿಂತ ಇನ್ನೇನ್ ಬೇಕು? ಏನಂದ್ರೆ, ನಾನು ಅಮ್ಮ ಆಗ್ತೀನಿ, ಖುಷಿ ಆದಿತ್ಯನ್ಗೆ ಒಬ್ಬ ತಮ್ಮನ್ ಕೊಡ್ತೀನಿ. ನಿಮ್ಮನ್ನ ತಂದೆ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಇನ್ನೊಂದ್ ಮಗು ಗಲಾಟೆ ಮಾಡುತ್ತೆ. ನಾವ್ ಅನ್ಕೊಂಡ ಹಾಗೆ ನಾವಿಬ್ರು ಸೇರಿ ಈ ವಿಷಯನ ಒಳ್ಳೆ ಸಮಯದಲ್ಲಿ ಮನೆಯಲ್ಲಿ ಎಲ್ಲರಿಗೂ ಹೇಳೋಣ. ಅಲ್ಲಿವರೆಗೂ ಇದನ್ನ ಸೀಕ್ರೆಟ್ ಆಗಿ ಇಡೋಣ. ಆಗ್ಲೇ ತಡ ಆಗೋಗಿದೆ, ಕೂತ್ಕೊಳ್ಳಿ, ನೀವು ಊಟ ಮಾಡಿ.